ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು. ನಾನು ಈ ಲೋಟೆಯಲ್ಲಿ 1.5 ಲೋಟ ರೈಸ್ ತೆಕ್ಕೊಂಡಿದ್ದೇನೆ. ನಾನು ಆಲ್ರೆಡಿ ಇಲ್ಲಿ ಪ್ರೀ ಕುಕ್ ಮಾಡಿ ಇಟ್ಕೊಂಡಿದ್ದೇನೆ ಅನ್ನ. ನೀವು ಪ್ರೀವಿಯಸ್ ನೈಟ್ ಉಳಿದಂತ ಅನ್ನದಲ್ಲಿ ಸಹ ಮಾಡಬಹುದು. 1.5 ಟೇಬಲ್ ಸ್ಪೂನ್ ಪೆಪ್ಪರ್ ಕ್ರಸ್ಟ್ ಕರಿಮೆಣಸನ್ನು ಕುಟ್ಟಿ ಇಟ್ಕೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ ಫಿಶ್ ಸಾಸ್, 1 ಟೇಬಲ್ ಸ್ಪೂನ್ ಆಯಿಸ್ಟರ್ ಸಾಸ್, ಇದು ರೆಡ್ ಕ್ಯಾಪ್ಸಿಕಮ್, ಬೆಲ್ ಪೆಪ್ಪರ್ ಇದರಲ್ಲ ನಾನು ಹಾಫ್ ಯೂಸ್ ಮಾಡ್ತೇನೆ ಅರ್ಧದಷ್ಟು. ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಗ್ರೀನ್ಸ್, 10 ಪೀಸಸ್ ರೋಸ್ಟೆಡ್ ಕ್ಯಾಶ್ಯೂನಟ್, ಗೋಡಂಬಿಯನ್ನು ಆಲ್ರೆಡಿ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. 10 ಪೀಸಸ್ ಗಾರ್ಲಿಕ್ ಬೆಳ್ಳುಳ್ಳಿ ಇದನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. ಅರ್ಧ ಕಪ್ನಷ್ಟು ಫೈನ್ ಆಪಲ್ ಇದನ್ನು ಸಹ ನಾನು ಸಣ್ಣಕ್ಕೆ ತುಂಡು ಮಾಡಿ ಇಟ್ಕೊಂಡಿದ್ದೇನೆ. 1/4 ಕಪ್ನಷ್ಟು ಫ್ರೋಜನ್ ಗ್ರೀನ್ ಪೀಸ್ ಹಸಿ ವಟಾಣಿ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ನಾನಿಲ್ಲಿ ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಪ್ಯಾನ್ ಬಿಸಿಯಾದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋಣ ಎಣ್ಣೆ ಬಿಸಿಯಾಗಲಿ. ಇಲ್ಲಿ ಫೈನ್ ಆಪಲ್ ಫ್ರೈಡ್ ರೈಸ್ಗೆ ನೀವು ಚಿಕನ್ ಬೋನ್ಲೆಸ್ ಪೀಸಸ್ ಮತ್ತೆ ಪ್ರಾನ್ಸ್ ಯೂಸ್ ಮಾಡಬಹುದು, ಆಗನೂ ಟೇಸ್ಟ್ ಒಳ್ಳೇದಾಗ್ತದೆ. ನಾನಿವತ್ತು ಬರೀ ಪೈನ್ ಆಪಲ್ ಹಾಕೊಂಡು ಮಾಡ್ತಾ ಇದ್ದೇನೆ. ಒಂದು ವೇಳೆ ನೀವು ಚಿಕನ್ ಬೋನ್ಲೆಸ್ ಪೀಸ್ ಮತ್ತೆ ಪ್ರಾನ್ಸ್ ಹಾಕೋದಾದ್ರೆ ಎಣ್ಣೆ ಬಿಸಿಯಾದ ನಂತರ ಇಲ್ಲಿ ಹಾಕಿ ನೀವು ಸ್ವಲ್ಪ 5 ಮಿನಿಟ್ಸ್ ಅದನ್ನು ಫ್ರೈ ಮಾಡ್ಕೊಳ್ಳಿ. ನಾನೀಗ ಡೈರೆಕ್ಟ್ ಗಾರ್ಲಿಕ್ ಹಾಕೊಳ್ತೇನೆ, ಬೆಳ್ಳುಳ್ಳಿ, ಸೊ ಇದರ ಲೈಟ್ ಕಲರ್ ಚೇಂಜ್ ಆಗಬೇಕು. ಇಲ್ಲೀಗ ಗಾರ್ಲಿಕ್ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಿದೆ. ಈಗ ನಾನಿಲ್ಲಿ ಫ್ರೋಜನ್ ಗ್ರೀನ್ ಪೀಸ್ ಹಾಕೊಳ್ತೇನೆ. ಈಗ 1 ಮಿನಿಟ್ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನು ಸ್ವಲ್ಪ ಸ್ಟರ್ ಮಾಡ್ಕೊಳ್ಳೋಣ. ಈಗ ಕ್ಯಾಪ್ಸಿಕಮ್ ಹಾಕೊಳ್ಳುವ. ನೀವು ಗ್ರೀನ್ ಕ್ಯಾಪ್ಸಿಕಮ್ ಸಹ ಯೂಸ್ ಮಾಡಬಹುದು. ನಾನು ರೆಡ್ ಹಾಕ್ತಾ ಇದ್ದೇನೆ, ಕಲರ್ಫುಲ್ ಆಗಿ ಕಾಣ್ತದೆ ರೆಡ್ ಕ್ಯಾಪ್ಸಿಕಮ್ ಹಾಕೋದ್ರಿಂದ. ಈಗ ನಾವು ಕುಕ್ ಮಾಡಿದ ರೈಸ್ ಅನ್ನು ಹಾಕೊಳ್ಳುವ. ಇದನ್ನೀಗ ನಾವು ಒಳ್ಳೆ ರೀತಿ ಮಿಕ್ಸ್ ಮಾಡುವ. ಒಮ್ಮೆ ಫ್ರೈಡ್ ರೈಸ್ ಮಾಡುವಾಗ ಫ್ಲೇಮ್ ಹೈಯಲ್ಲೇ ಇಟ್ಕೊಂಡು ಮಾಡಿ, ಆನಂತರ ಅನ್ನ ಸಹ ಉದುರುದ್ರಾಗಿರ್ಬೇಕು ಫ್ರೈಡ್ ರೈಸ್ ಮಾಡುವಾಗ. ಈಗ ನಾವು ಫಿಶ್ ಸಾಸ್, ಆನಂತರ ಆಯಿಸ್ಟರ್ ಸಾಸ್ ಹಾಕೋಣ, ಆನಂತರ ಮೇಲೆಯಿಂದ ಪೈನ್ ಆಪಲ್ ಚಂಕ್ಸ್. ಇದು ತುಂಬಾ ಕ್ವಿಕ್ ಆದಂತಹ ರೆಸಿಪಿ, ನೀವು 5 to 10 ಮಿನಿಟ್ಸ್ ಅಲ್ಲಿ ಈ ರೆಸಿಪಿಯನ್ನು ರೆಡಿ ಮಾಡ್ಕೊಳ್ಬಹುದು. ಮೇಲೆಯಿಂದ ಸ್ಪ್ರಿಂಗ್ ಆನಿಯನ್ ಗ್ರೀನ್ಸ್ ಅಲ್ಲಿ ಗಾರ್ನಿಶ್ ಮಾಡುವ. ಒಮ್ಮೆ ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸಾಲ್ಟ್ ಹಾಕ್ತಾ ಇಲ್ಲ, ಉಪ್ಪು ನಿಮಗೆ ಬೇಕಂದ್ರೆ ಹಾಕೊಳ್ಬಹುದು, ಯಾಕೆಂದ್ರೆ ಫಿಶ್ ಸಾಸ್ ಮತ್ತೆ ಆಯಿಸ್ಟರ್ ಸಾಸ್ ಅಲ್ಲಿ ಸಾಲ್ಟ್ ಇರ್ತದೆ. ಮೇಲೆಯಿಂದ ರೋಸ್ಟೆಡ್ ಕ್ಯಾಶ್ಯೂನಟ್ ಹಾಕೋಣ, ಆನಂತರ ಪೆಪ್ಪರ್ ಕರಿಮೆಣಸು ಕ್ರಷ್ಡ್. ಒಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅಲ್ಲಿಗೆ ನಮ್ದು ಪೈನ್ ಆಪಲ್ ಫ್ರೈಡ್ ರೈಸ್ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ, ಹಾಗೇನೆ ಹೊಸೊಬ್ರು ಯಾರಾದರೂ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.